ಅರವತ್ತೈದು ಸಾವಿರ ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ಮಾತ್ರ ಶ್ರೀಮಠ ಮಾಡುತ್ತಿಲ್ಲ. ಬೆಳಗಾವಿ ಜಿಲ್ಲೆಯ ಲಕ್ಷಾಂತರ ಕನ್ನಡಿಗರಿಗೆ ಬೆಳಗಾವಿಯಲ್ಲಿ ಹೋಳಿಗೆಯ ಊಟವನ್ನು ಮಾಡಿಸುವುದರ ಮೂಲಕ ನಾಡ ಪ್ರೇಮವನ್ನು ಬೆಳೆಸಿಕೊಂಡಿರುವ ಮಠ ಹುಕ್ಕೇರಿ ಹಿರಮಠವೆಂದು ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದ ಸಾಂಪ್ರದಾಯಿಕ ದಸರಾ ಉತ್ಸವಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಮಾತನಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಮೈಸೂರಿನ ನಂತರದಲ್ಲಿ ಹುಕ್ಕೇರಿ ಹಿರೇಮಠದ ದಸರಾ ಅದು ವೈಶಿಷ್ಟ್ಯಪೂರ್ಣವಾಗಿ ನಡೆದುಕೊಂಡು ಬರುತ್ತಿರುವುದು ನಾವು ಕೇಳುತ್ತಿದ್ದೆವು. ಆದರೆ ಇವತ್ತು ಆ ದಸರಾ ಉತ್ಸವವನ್ನೇ ನಾನು ಉದ್ಘಾಟಿಸುವ ಸೌಭಾಗ್ಯ ನನಗೆ ದೊರಕಿರುವುದು ಪೂರ್ವ ಜನ್ಮದ ಸುಕೃತ ಶ್ರೀಗಳು ನಮ್ಮ ಜಿಲ್ಲಾಡಳಿತಕ್ಕೂ ಮಾರ್ಗದರ್ಶನ ಮಾಡುತ್ತಾ ಎಲ್ಲರಿಗೆ ಮಾದರಿಯಾಗಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯುವ ಧುರೀಣ ಪವನ್ ರಮೇಶ್ ಕತ್ತಿಯವರು ಮಾತನಾಡುತ್ತಾ, ಹುಕ್ಕೇರಿ ಹಿರೇಮಠಕ್ಕೆ ಎಲ್ಲ ಸಮುದಾಯದವರು ಎಲ್ಲ ಸಂಪ್ರದಾಯದವರು ಆಗಮಿಸುವುದರ ಮೂಲಕ ಇದು ಎಲ್ಲರ ನಡುವೆ ಭಾವೈಕ್ಯತೆಯ ಬೆಸುಗೆಯಾಗಿದೆ ಎಂದರು. ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, 9 ದಿನಗಳವರೆಗೆ ನಡೆಯುತ್ತಿರುವ ದಸರಾ ಉತ್ಸವದಲ್ಲಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳು ಜರುಗುತ್ತವೆ. ಭಕ್ತಾದಿಗಳು ಭಾಗಿಯಾಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದರು. ಧರ್ಮ ಧ್ವಜಾರೋಹಣವನ್ನು ತಾಲೂಕಿನ ದಂಡಾಧಿಕಾರಿ ಮಂಜುಳಾ ನಾಯಕ್ ನೆರವೇರಿಸಿದ್ದು, ಬಂದಿರುವ ಅತಿಥಿಗಳಿಗೆ ಫಲತಾಂಬೂಲ ನೀಡಿ ದಸರಾ ಉತ್ಸವಕ್ಕೆ ಆಹ್ವಾನಿಸಿ ಮಹಾವೀರ ಸಮೂಹ ಉದ್ಯೋಗ ಸಂಸ್ಥೆಯ ಅಧ್ಯಕ್ಷ ಮಹಾವೀರ ನೀಲಜಗಿ ಅವರು ಎಲ್ಲರನ್ನ ಸ್ವಾಗತಿಸಿದ್ದು, ಶಾಲಾ ಶಿಕ್ಷಣ ಇಲಾಖೆಯ ಜಿಡಿ ಆದಂತಹ ಗಜಾನನ ಮನ್ನಿಕೇರಿ ಅವರು ಯಾಗ ಮಂಟಪ ಉದ್ಘಾಟನೆ ಮಾಡಿ ಶುಭ ಕೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಕಲ್ಪವನ್ನು ಮಾಡಿದ್ದಾರೆ. ನಿತೀಶ್ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ ನಂತರದಲ್ಲಿ ಜಿಲ್ಲೆಯಲ್ಲಿ ಶಿಸ್ತು ಮತ್ತು ಆಡಳಿತದಲ್ಲಿ ಅಚ್ಚುಕಟ್ಟುತನ ಇರುವುದರ ಜೊತೆಗೆ ಧಾರ್ಮಿಕ ವಾತಾವರಣ ಕೂಡ ಇದೆ ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪವನ್ ರಮೇಶ್ ಕತ್ತಿಯವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿರುವಂತಹ ಶೋಭೆಯನ್ನು ತಂದಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲೆ ಆಗಿರತಕ್ಕಂತ ಗಜಾನಂದ ಮನಿಕೇರಿಯವರು ಧಾರವಾಡದಿಂದ ಆಗಮಿಸಿ ನಮ್ಮ ಈ ಕಾರ್ಯಕ್ರಮ ಹಾಗೆ ಇಲ್ಲಿ ತಹಸೀಲ್ದಾರರಾಗಿ ಇದ್ದು ಬಹಳಷ್ಟು ವರ್ಷಗಳವರೆಗೆ ಶ್ರೀಮಠದ ಸೇವೆಯನ್ನು ಸಲ್ಲಿಸಿ ಇವತ್ತು ಸ್ಮಾರ್ಟ್ ಸಿಟಿ ಎಂಡಿ ಆಗಿರತಕ್ಕಂತ ಭಕ್ತರಿಮ ಭಾನು ಬಳ್ಳಾರಿ ಕಡಮರು ಆಗಮಿಸಿದ್ದಾರೆ. ಹಾಗೆ ಈ ಬೆಳಿಗ್ಗೆ ಧ್ವಜಾರೋಹಣವನ್ನು ನೆರವೇರಿಸಿ ಕಾರ್ಯಕ್ರಮದಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂಡಿ ಅಫ್ರಿನ್ ಭಾನು ಬಳ್ಳಾರಿ ಹಾಗೂ ಹುಕ್ಕೇರಿಯ ಸಿಪಿಐ ಮಹಾಂತೇಶ್ ಬಸಾಪೂರ್, ಹುಕ್ಕೇರಿಯ ಬಿಇಒ ಪ್ರಭಾವತಿ ಪಾಟೀಲ್ ಮತ್ತು ಉಪಯೋಜನಾ ಸಮನ್ವಯ ಅಧಿಕಾರಿ ಪ್ರಕಾಶ್ ಹಿರೇಮಠ್ ಹಾಗೂ ಇನ್ನಿತರರು ಗಣ್ಯಮಾನ್ಯರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾಜಿ ಎನ್ ಬಾಲಶಿಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.